ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ನಾವು ಕಳೆದ ಕೆಲ ದಿನಗಳಿಂದ ಮನೆಯೂಟ ಈಗ ಸಿಗುತ್ತೆ ಆಗ ಸಿಗುತ್ತೆ ಅಂತ ದರ್ಶನ್ ಕಾದಿದ್ದೆ ಆಯ್ತು, ಆದ್ರೆ ಅದು ಮರುಚಿಕೆ ಆಗುತ್ತಲೇ ಹೋಗ್ತಾ ಇದೆ. ಇದೀಗ ನಾಳೆಯಾದ್ರೂ ಮನೆಯೂಟಕ್ಕೆ ಕೋರ್ಟ್ ಅನುಮತಿ ನೀಡುತ್ತೆ ಅಂತ ಜೈಲಿನಲ್ಲಿರುವಂತ ದಾಸ ನಿರೀಕ್ಷೆಯಲ್ಲಿದ್ರೆ, ಊಟ ತಪ್ಪಿಸ್ಲಿಕ್ಕೆ ಪೊಲೀಸರು ತ್ರಿವಳಿ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಕೇಸ್ನಲ್ಲಿ ಲಾಕ್ ಆಗಿದ್ದೇಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಬಯಲಾಗಿದೆ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ. ಅಲ್ಲಿಂದ ದಿಕ್ಕು ದಸೆಯೇ ಬದಲಾಗಿ ಹೋಯ್ತು. ಆನೆ ನಡೆದಿದ್ದೆ ದಾರಿ ಅಂತಿದ್ದವರು ಕಂಬಿ ಹಿಂದೆ ಕಣ್ಣೀರಿಡ್ತಿದ್ದಾರೆ. ಒಂದೇ ಒಂದು ತುತ್ತು ಮನೆಯೂಟ ಕೊಡಿ ಅಂತ ಕಾಡಿ ಬೇಡಿದ್ರು ಅನ್ನ ಭಾಗ್ಯ ಸಿಗ್ತಾ ಇಲ್ಲ. ಜೈಲಲ್ಲಿ ಮುದ್ದೆ ಬಸ್ಸಾರು ತಿಂದು ತಿಂದು ಸೊರಗೆ ಹೋಗಿರುವಂತ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ನಾಳೆ ಕಾಟೇರಿನ ಪಾಲಿಗೆ ಅನ್ನಭಾಗ್ಯ ದಿನ. ಜೈಲು ಅಧಿಕಾರಿಗಳಿಂದ ಮೆಡಿಕಲ್ ರಿಪೋರ್ಟ್ ರೆಡಿ. ಮನೆಯೂಟಕ್ಕಾಗಿ ನಟ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಾಳೆ ಅರ್ಜಿ ವಿಚಾರಣೆಯೂ ಕೂಡ ನಡೆಯಲಿದೆ. ಈ ಮಧ್ಯೆ ದರ್ಶನ್ ಮನೆಯೂಟದ ಆಸೆಗೆ ತಣ್ಣೀರು ಬೀಳುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಜೈಲು ಅಧಿಕಾರಿಗಳು ಮೆಡಿಕಲ್ ರಿಪೋರ್ಟ್ ಅಸ್ತ್ರ ಪ್ರಯೋಗಿಸಲಿಕ್ಕೆ ಮುಂದಾಗಿದ್ದಾರೆ. ದರ್ಶನ್ರ ಹೆಲ್ತ್ ಕಂಡೀಷನ್ ಬಗ್ಗೆ ವರದಿ ತರಿಸಿಕೊಳ್ಳಿಕ್ಕೆ ಮುಂದಾಗಿರುವಂತ ಜೈಲು ಅಧಿಕಾರಿಗಳು ದರ್ಶನ್ ಜೈಲಿಗೆ ಬಂದಾಗ ಅವರ ಆರೋಗ್ಯ ಹೇಗಿತ್ತು, ಕಳೆದ ಒಂದು ವಾರದಿಂದ ದರ್ಶನ್ ಆರೋಗ್ಯ ಹೇಗಿದೆ, ಅದರಲ್ಲೂ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಹೇಗಿದ್ದಾರೆ ಅಂತ ವರದಿ ತಯಾರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜೈಲೂಟದಿಂದ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಮೆಡಿಕಲ್ ರಿಪೋರ್ಟ್ನಲ್ಲಿ ಪತ್ತೆ ಆಗುತ್ತೆ, ಅದರ ಜೊತೆಗೆ ಫುಡ್ ಪಾಯ್ಸನ್ ಆಗಿದ್ರೂ ಸಹ ವರದಿಯಲ್ಲಿ ಉಲ್ಲೇಖವಾಗುತ್ತೆ. ಒಂದು ವೇಳೆ ಯಾವುದೇ ತೊಂದರೆ ಇಲ್ಲ ಅಂತ ವರದಿ ಬಂದ್ರೆ ಇದರ ಆಧಾರದ ಮೇಲೆ ವಾದ ಮಂಡಿಸಬಹುದು ಅಂತ ಜೈಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಪ್ರದೋಷ್ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೆ ರೋಚಕ. ಟೈಮ್ ಕೆಟ್ಟಾಗ ಹಗ್ಗವು ಹಾವಾಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ಸ್ವಾಮಿ ಕೊಲೆ ನಡೆದಂತ ದಿನ ಆರೋಪಿ ಪ್ರದೋಷ್ ತಗ್ಲಾಕೊಂಡಿದ್ದೆ ರೋಚಕ. ಜೂನ್ 8 ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ನಟ ದರ್ಶನ್, ಚಿಕ್ಕಣ್ಣ, ವಿನಯ್, ಪ್ರದೋಷ್ ಸೇರಿದಂತೆ ಹಲವು ಮಂದಿ ಪಾರ್ಟಿಯನ್ನು ಮಾಡಿದ್ರು. ಪಾರ್ಟಿ ಮುಗಿದ ಬಳಿಕ ಎಲ್ಲರೂ ತಮ್ಮ ತಮ್ಮ ಮನೆ ಕಡೆ ಮುಖ ಮಾಡಿದ್ರು. ಪ್ರದೋಷ್ಗೂ ಕೂಡ ಮನೆಗೆ ಹೋಗುವಂತೆ ಹೇಳಿದ್ರಂತೆ. ಆದ್ರೆ ಆರೋಪಿ ಪ್ರದೋಷ್, ನಾನು ನಿಮ್ಮ ಗಾಡಿಯಲ್ಲೇ ಬರ್ತೀನಿ, ನಂತರ ಡ್ರಾಪ್ ಹಾಕಿಸ್ಕೋತೀನಿ ಅಂತ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾನೆ. ಅಷ್ಟರಲ್ಲಾಗ್ಲೇ ರೇಣುಕಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಂತ ವಿಚಾರ ಗೊತ್ತಾಗಿ ಪ್ರದೋಷ್ ಸಹ ಪೌರುಷ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ಈತನು ಕೂಡ ಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದಂತೆ. ಯಾವಾಗ ಸ್ವಾಮಿ ಸಾವನ್ನಪ್ಪತ್ತಾರೋ ಆತನ ಶವ ವಿಲೇವಾರಿ ಮಾಡುವಂತ ಜವಾಬ್ದಾರಿಯನ್ನ ಕೂಡ ಪ್ರದೋಷನೇ ಹೊತ್ತಿದ್ದ. ಸುಮಾರು 30 ಲಕ್ಷ ಹಣ ಪಡೆದು ನಾಲ್ವರು ಆರೋಪಿಗಳಿಗೆ ಡೀಲ್ ಒಪ್ಪಿಸಿದಂತೆ. ಅಷ್ಟೇ ಅಲ್ಲ, ಮತ್ತೊಂದು ಕಾರಿನಲ್ಲಿ ಫಾಲೋ ಮಾಡುತ್ತಾ ಬಂದಿದ್ದಂತ ಪ್ರದೋಷ್ ಸುಮ್ಮನಹಳ್ಳಿಯ ರಾಜಕಾಲುವೆವರೆಗೂ ಕೂಡ ಹೋಗಿದ್ದ ಅನ್ನೋದು ಗೊತ್ತಾಗಿದೆ. ಇನ್ಸ್ಟಾಗ್ರಾಮ್ ಸಾಕ್ಷ್ಯಕ್ಕಾಗಿ ಪೊಲೀಸರ ಶೋಧ. ಇನ್ನು ಪ್ರಕರಣಕ್ಕೆ ಇನ್ಸ್ಟಾಗ್ರಾಮ್ ಸಾಕ್ಷ್ಯ ಪ್ರಮುಖವಾಗುವುದಂತೂ ಶತಸಿದ್ಧ. ಆದ್ರೆ ಆ ಸಾಕ್ಷ್ಯವನ್ನ ಸಂಗ್ರಹಿಸೋದು ಪೊಲೀಸರಿಗೆ ಸವಾಲು. ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಮ್ಗೆ ಪತ್ರವನ್ನ ಬರೆದಿದ್ರು. ಆದ್ರೆ ಇದುವರೆಗೂ ಇನ್ಸ್ಟಾಗ್ರಾಮ್ ನಿಂದ ಯಾವುದೇ ಉತ್ತರ ಬಂದಿಲ್ಲ. ಹೀಗಾಗಿ ಕೊಲೆ ಕೇಸ್ನಲ್ಲಿ ಇನ್ಸ್ಟಾ ಸಾಕ್ಷ್ಯ ಮಿಸ್ ಆಗುವಂತ ಆತಂಕ ಎದುರಾಗಿದೆ. ಆದ್ರಿಂದ ಇಂಟರ್ಪೋಲ್ ಮುಖಾಂತರ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18.